ನಮಸ್ಕಾರ ಅಂದ ಚಂದ ವಿಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಖುಷಿ ಚಂದ್ರಶೇಖರ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಡಿಫರೆಂಟ್ ಆಗಿರೋ ಒಂದು ಮೇಕಪ್ ಲುಕ್ ನ ಹೇಳ್ಕೊಡ್ತಾ ಇದೀನಿ ಐ ಶ್ಯಾಡೋ ಲುಕ್ ನ ಹೇಳ್ಕೊಡ್ತಾ ಇದೀನಿ ಇದರ ಹೆಸರು ಕಟ್ ಕ್ರೀಸ್ ಅಂತ ಎರಡು ಐ ಶ್ಯಾಡೋ ಬಳಸಿ ಹೆಂಗೆ ನಾವು ಒಂದು ಲುಕ್ ನ ಕ್ರಿಯೇಟ್ ಮಾಡಬಹುದು ಇದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ನನ್ನ ಬೇಸ್ ಎಲ್ಲ ಪ್ರೆಪ್ ಮಾಡಿ ಆಗಿದೆ ನನ್ನ ಬೇಸ್ ಫುಲ್ ಫೌಂಡೇಶನ್ ಕನ್ಸೀಲರ್ ಎಲ್ಲ ಹಚ್ಚಿಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟ್ ಆಗಿ ಇವಾಗ ನಾವು ಐ ಶ್ಯಾಡೋಗೆ ಹೋಗೋಣ ಮೊದಲನೇದಾಗಿ ನಾನು ಒಂದು ಪ್ಲೇನ್ ಐ ಶ್ಯಾಡೋ ಕಲರ್ ನ ನನ್ನ ಫುಲ್ ಲಿಡ್ ಮೇಲೆ ಹಚ್ಚಿಕೊಳ್ತಾ ಇದೀನಿ ಸೋ ಒಂದು ಪ್ಲೇನ್ ಕಲರ್ ಹಚ್ಚಿಕೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಡಾರ್ಕ್ ಕಲರ್ ಅಂದ್ರೆ ನೀವು ಯಾವ ತರ ಬಟ್ಟೆ ಹಾಕೊಂಡಿದ್ದೀರಾ ಆ ಕಲರ್ ಐ ಶ್ಯಾಡೋನ ನೀವು ಹಚ್ಚಿಕೊಬೇಕಾಗುತ್ತೆ ಸೋ ನಾನು ಇವತ್ತು ಮರೂನ್ ಹಾಕೊಂಡಿರೋದ್ರಿಂದ ನಾನು ಮರೂನ್ ಕಲರ್ ಐ ಶ್ಯಾಡೋನ ನಾನು ಹಚ್ಚಿಕೊತಾ ಇದೀನಿ ಸೋ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಆ ಡಾರ್ಕ್ ಕಲರ್ ನ ನನ್ನ ಔಟರ್ ಕಾರ್ನರ್ ಏರಿಯಾ ಇಲ್ಲಿದೆ ಅಲ್ಲಿ ಹಚ್ಚಿಕೊತೀನಿ ಇದನ್ನ ನಾನು ಇವಾಗ ಬ್ಲೆಂಡ್ ಮಾಡ್ಕೋತೀನಿ ಬ್ಲೆಂಡ್ ಮಾಡಕ್ಕೆ ಒಂದು ಕ್ಲೀನ್ ಬ್ರಷ್ ತಗೋಬೇಕು ಅಂಡ್ ಫಸ್ಟ್ ಯಾವ ಪ್ಲೇನ್ ಒಂದು ಕಲರ್ ಹಚ್ಚಿಕೊಂಡಿದ್ವಿ ಅದರಲ್ಲಿ ಅದ್ದು ಬಿಟ್ಟು ಬ್ಲೆಂಡ್ ಮಾಡ್ಕೋಬೇಕು ಈಗ ಈ ಶೇಡ್ ಗೆ ನಾನು ಸ್ವಲ್ಪ ಡಾರ್ಕರ್ ಶೇಡ್ ನ ಯೂಸ್ ಮಾಡ್ಕೊಂಡು ನನ್ನ ಲ್ಯಾಶ್ ಲೈನ್ ಎಲ್ಲಿದೆ ಅಂದ್ರೆ ನನ್ನ ಮೇಲ್ಗಡೆ ಕಣ್ಣಿನ ಐ ಮೀನ್ ರೆಪ್ಪೆ ಮೇಲಿರೋ ಲೈನ್ ಏನಿದೆ ಅಲ್ಲಿ ಡಾರ್ಕ್ ಕಲರ್ ನ ಹಚ್ಚತೀನಿ ಇದನ್ನು ಅಷ್ಟೇ ಹೊರಗಡೆಯಿಂದ ಒಳಗಡೆ ಪ್ರೆಸ್ ಮಾಡಿ ಹಚ್ಚಿಕೊತಾ ಇದೀನಿ ಸೋ ಇವಾಗ ನೀವು ನೋಡಬಹುದು ಹೊರಗಡೆ ಮಾತ್ರ ಕಲರ್ ಇದೆ ಇನ್ನರ್ ಕಾರ್ನರ್ ಅಲ್ಲಿ ಕಲರ್ ಇಲ್ಲ ಸೋ ನಾವು ಅಲ್ಲಿ ಏನು ಮಾಡಬೇಕು ಅಂದ್ರೆ ಕ್ರೀಸ್ ನ ಕಟ್ ಮಾಡಬೇಕು ಕ್ರೀಸ್ ಏನು ನೀವು ಕಣ್ಣ ಓಪನ್ ಮಾಡಿ ಸ್ಟ್ರೇಟ್ ಆಗಿ ನೋಡಿದಾಗ ನಿಮ್ಮ ಕಣ್ಣಿನ ರೆಪ್ಪೆ ಎಲ್ಲಿ ಫೋಲ್ಡ್ ಆಗುತ್ತೋ ಅದನ್ನ ನಾವು ಕ್ರೀಸ್ ಅಂತೀವಿ ಅಲ್ಲಿ ನಾವು ಕನ್ಸೀಲರ್ ನ ಹಚ್ಚಿ ಕಟ್ ಮಾಡ್ಕೋಬೇಕು ನೀವು ಮುಖಕ್ಕೆ ಯಾವ 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 ಕನ್ಸೀಲರ್ ಹಚ್ಚಿಕೊತಿರೋ ಅದನ್ನೇ ನೀವು ಐ ಶ್ಯಾಡೋ ಹಚ್ಚಿಕೊಳ್ಳಕ್ಕೆ ಯೂಸ್ ಮಾಡ್ಕೋಬಹುದು ಸೋ ಒಂದು ಫ್ಲಾಟ್ ಬ್ರಷ್ ಅಲ್ಲಿ ಈ ಕನ್ಸೀಲರ್ ನ ಹಾಕೋಬೇಕು ಆಮೇಲೆ ಇನ್ನರ್ ಕಾರ್ನರ್ ಅಂದ್ರೆ ಇಲ್ಲಿಂದ ಶುರು ಮಾಡ್ಕೊಂಡು ನೀವು ಎಲ್ಲಿ ಐ ಶ್ಯಾಡೋ ಬೇರೆ ಬ್ರೈಟ್ ಕಲರ್ ಹಚ್ಚಿಕೊಂಡಿದ್ರೋ ಅಲ್ಲಿ ತನಕ ನೀವು ಪ್ರೆಸ್ ಮಾಡ್ಕೊಂಡು ಹೋಗಬೇಕು ಸೊ ಏನೇನು ಆಪ್ಷನ್ಸ್ ಇದೆ ಅಂದರೆ ಇದರಲ್ಲಿ ಫುಲ್ ಕಟ್ ಕ್ರೀಸ್ ಅಂದರೆ ನೀವು ಇಲ್ಲಿಂದ ಶುರು ಮಾಡಿಕೊಂಡು ಇಲ್ಲಿ ತನಕ ಕೂಡ ಕನ್ಸಿಡರ್ ಹಚ್ಕೊಂಡು ಕಟ್ ಮಾಡ್ಕೋಬೋದು ನಾನು ಇವತ್ತು ತೋರಿಸ್ತಿರೋದು ಹಾಫ್ ಅಂದರೆ ಬರೀ ಸೆಂಟರ್ ಆಫ್ ದ ಲಿಡ್ ತನಕ ಹೆಂಗೆ ಕ್ರೀಸ್ನ ಕಟ್ ಮಾಡ್ಬೋದು ಅಂತ ತೋರಿಸ್ತಿರೋದು ಇದಾದಮೇಲೆ ನಾವು ಈ ಒಂದು ಕನ್ಸೀಲರ್ ಏನಿದೆ ಅದನ್ನು ಸ್ವಲ್ಪ ನಿಧಾನವಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ ನಾನು ಹೆಂಗೆ ಅಂತ ತೋರಿಸ್ತೀನಿ ನೀವು ನಿಮ್ಮ ಕಾಂಪ್ಯಾಕ್ಟ್ ಅಥವಾ ಲೂಸ್ ಪೌಡರ್ನ ಉಪಯೋಗಿಸ್ಕೊಂಡು ಅದನ್ನು ಸ್ವಲ್ಪ ಬರೀ ತುದಿಯಲ್ಲಿ ಮಾತ್ರ ಪ್ರೆಸ್ ಮಾಡಿ ಎಲ್ಲಿ ನೀವು ಕನ್ಸೀಲರ್ ಹಚ್ಕೊಂಡಿದ್ರೋ ಅಲ್ಲಿ ಸೆಟ್ ಮಾಡ್ಕೋಬೇಕು ಸೋ ದಟ್ ನಿಮಗೆ ಆ ಕನ್ಸೀಲರು ಅಲ್ಲಾಡಲ್ಲ ಸೊ ಇವಾಗ ನಾನು ಕ್ರೀಸ್ನ ಕಟ್ ಮಾಡಿ ಎಲ್ಲ ಸೆಟ್ ಮಾಡಾಗಿದೆ ಸೊ ನಾನು ಈ ಒಂದು ಲುಕ್ನ ಒಂದು ಸ್ವಲ್ಪ ಗ್ಲ್ಯಾಮ್ ಅಥವಾ ಪಾರ್ಟಿ ಹೋಗೋ ಥರ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಗ್ಲಿಟರ್ ಹಾಗೇನೆ ಶಿಮರ್ ಎರಡೂ ಮಿಕ್ಸ್ ಮಾಡಿಕೊಂಡು ಹಚ್ಕೋತಾ ಇದ್ದೀನಿ ಸೊ ಇವಾಗ ಕನ್ಸೀಲರ್ ಬ್ರಷ್ ಇದೆಯಲ್ಲ ಫ್ಲ್ಯಾಟ್ ಬ್ರಷ್ ನಾನು ಯಾವುದು ಇವಾಗ ಹಚ್ಕೊಳ್ಳೋಕೆ ಉಪಯೋಗಿಸಿದ್ನೋ ಆ ಬ್ರಷ್ನೇ ನಾನು ಸ್ವಲ್ಪ ಎಕ್ಸೆಸ್ ಪ್ರಾಡಕ್ಟ್ನೆಲ್ಲ ತೆಗೆದುಬಿಟ್ಟು ಅದು ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಕ್ರೀಮ್ ಹಚ್ಕೊಂಡಿ ಕ್ರೀಮ್ ಕನ್ಸೀಲರ್ ಯೂಸ್ ಮಾಡಿರೋದ್ರಿಂದ ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತೆ ಅದನ್ನೇ ನಾನು ನನಗೆ ಯಾವ್ದು ಶಿಮ್ಮರ್ ಇಷ್ಟನೋ ಈ ಡ್ರೆಸ್ ಮ್ಯಾಚ್ ಆಗೋ ಥರ ಆ ಐ ಶ್ಯಾಡೋ ಶಿಮ್ಮರ್ನ ಯೂಸ್ ಮಾಡಿಕೊಂಡು ಪ್ರೆಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲಿ ಕನ್ಸೀಲರ್ ಹಚ್ಕೊಂಡಿದ್ನೋ ಅಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ತುಂಬ ಲೈಟ್ ಹ್ಯಾಂಡಲ್ಲಿ ಪ್ರೆಸ್ ಮಾಡಬೇಕು ಲೈಕ್
ತುಂಬಾ ಪ್ರೆಶರ್ ಹಾಕಿ ಪ್ರೆಸ್ ಮಾಡಬೇಡಿ ಆಮೇಲೆ ಅಲ್ಲಿ ಅದು ಉಳ್ಕೊಂಡ್ರೆ ಬ್ಲೆಂಡ್ ಮಾಡಕ ಕಷ್ಟ ಆಗುತ್ತೆ ಆಮೇಲೆ ಫಸ್ಟ್ ಏನು ಕಲರ್ ಹಚ್ಚಿದ್ವಿ ಅದನ್ನ ಬ್ಲೆಂಡ್ ಮಾಡಬೇಕು ಎಡ್ಜಸ್ ಅಲ್ಲಿ ಸೋ ಅದು ಒಂತರ ಯೂನಿಫಾರ್ಮ್ ಆಗಿ ಕಾಣಿಸುತ್ತೆ ಅದಕ್ಕೆ ನೀಟ್ ಆಗಿ ಅದನ್ನ ಬ್ಲೆಂಡ್ ಮಾಡ್ಕೋಬೇಕು ಅಂಡ್ ಲಾಸ್ಟ್ ಸ್ಟೆಪ್ ಏನು ಅಂದ್ರೆ ಇನ್ನರ್ ಕಾರ್ನರ್ ಅಲ್ಲಿ ಲೈಟ್ ಗೋಲ್ಡ್ ಇರೋ ಒಂದು ಐ ಶ್ಯಾಡೋನ ನಿಮ್ಮ ಇನ್ನರ್ ಕಾರ್ನರ್ ಹತ್ರ ಹಚ್ಚಿಕೋಬೇಕು सो याके कंसीलर याके इदन माड़बेको अंत हेळिद्रे नावु शिमर अथवा ग्लिटर शेड्स ना यूज माड़बेकंद्रे अदु तुम्बाने रफ आगिरुत्ते टेक्स्चर वाइज तुम्बा रफ आगिरुत्ते अदक्के नीवु ओंदु स्टिकी लेयर ना क्रियेट माड़िद्रे निम्म ऐलिड मेले आवाग ई प्रॉडक्ट अंद्रे ग्लिटर अथवा शिमर आरामागि अंटिकोळ्ळुत्ते सो इवाग नानु बेसिक एन कट क्रीज इदे अदन्न मुगिसिदिनि नानु ऐलैनर कूड हच्चिकोंडु मस्कारा हच्चिकोंडु निमगे तोरिस्तीनि ಐಲೈನರ್ ಹಚ್ಚಿಕೊಂಡ ಆಯ್ತು ಇವಾಗ ಕಣ್ಣ ಲೋವರ್ ಲ್ಯಾಶ್ ಲೈನ್ ಏನಿದೆ ಕಣ್ಣಿನ ಕೆಳಗಡೆ ಇರೋ ಒಂದು ಲೈನ್ ಏನಿದೆ ಅಲ್ಲಿ ನಾನು ಈ ಡಾರ್ಕ್ ಐ ಶ್ಯಾಡೋನ ಹಚ್ಚಿಕೊತಾ ಇದೀನಿ ಅಂಡ್ ಟು ಫಿನಿಶ್ ದಿ ಎಂಟೈರ್ ಲುಕ್ ನಾನು ಮಸ್ಕಾರ ಹಚ್ಚಿಕೊತಾ ಇದೀನಿ ಸಮ್ಮರ್ ಆಗಿರೋದ್ರಿಂದ ನಾನು ವಾಟರ್ ಪ್ರೂಫ್ ಮಸ್ಕಾರ ಹಚ್ಚಿಕೊತಾ ಇದೀನಿ ಈಗಾ ನೆಕ್ಸ್ಟ್ ಸ್ಟೆಪ್ ಲಾಸ್ಟ್ ಸ್ಟೆಪ್ ನಾನು ಹಚ್ಚಿಕೊಳ್ಳೋದು ಲಿಪ್ಸ್ಟಿಕ್ ನೋಡಿದ್ರಲ್ಲ ಈಜಿಯಾಗಿ ಕಟ್ ಕ್ರೀಸ್ ನ ಹೆಂಗ್ ಅಚೀವ್ ಮಾಡಬಹುದು ಅಂತ ನಾನು ಹೇಳ್ಕೊಟ್ಟೆ ಈ ಒಂದು ಎಪಿಸೋಡ್ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ